दक्ष नायकत्व नेतारेरु कांग्रेस पक्षद ट्रबल शूटर जनमेच्चिन नायके श्री डीके शिवकुमार केपीसीसी 45ने अध्यक्षरादु बेंगळूरु केपीसीसी कचेरिडु गुरुवार अधिकार स्वीकार मल्तोंडेरु केपीसीसी माजी अध्यक्षरु श्री दिनेश कुंडुराव बावट ओप्यादु पदग्रहण नडपात कोरियरु मार्च ತಿಂಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ನಿಯುಕ್ತಗೊಂಡರೂ ಕೂಡ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಳ್ಳಕ್ಕೆ ಕೋವಿಡ್ 19 ರ ಕಾರಣದಿಂದಿದ್ದಂತ ನಿರ್ಬಂಧಗಳು ಮೂರು ಸಾರಿ ಅಡ್ಡ ಬಂದರೂ ಕೂಡ ಚಲಬಿಡದ ತ್ರಿವಿಕ್ರಮನಂತೆ ನಾಲ್ಕನೇ ಬಾರಿಗೆ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಆಯೋಜಿಸಿ ಈಗ ಜವಾಬ್ದಾರಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅದೇ ರೀತಿ ದಿನೇಶ್ ಗುಂಡೂರಾವ್ ಅವರು ಕೂಡ ಕಷ್ಟಕಾಲದಲ್ಲಿ ಪಕ್ಷವನ್ನ ಮುನ್ನಡೆಸುವಂತ ಜವಾಬ್ದಾರಿಯನ್ನು ಚಿಕ್ಕ ವಯಸ್ಸಿನಲ್ಲೇ ವಹಿಸಿಕೊಂಡಿದ್ರು ದಿನೇಶ್ ಗುಂಡೂರಾವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಸಮಾಜದಲ್ಲಿ ಸೌಹಾರ್ದತೆ ಸಮಾನತೆ ಮೂಡಿಸಲು ಪಕ್ಷದ ಸಂವಿಧಾನ ತತ್ವ ಸಿದ್ಧಾಂತ ಜಾತ್ಯಾತೀತ ನಿಲುವು ಮತ್ತು ಸಾಮಾಜಿಕ ನ್ಯಾಯಗಳನ್ನ ಜಾರಿಗೆ ತರಲು ಸತತವಾಗಿ ಶ್ರಮಿಸುತ್ತೇನೆ ಪಕ್ಷ ನನಗೆ ಒಪ್ಪಿಸಿರುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಆಧಾರಿತ ಪಕ್ಷವನ್ನಾಗಿ ಪರಿವರ್ತಿಸಲು ಶಕ್ತಿ ಮೀರಿ ದುಡಿಯುತ್ತೇನೆ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ನಮ್ಮ ಪಕ್ಷವನ್ನ ಮತ್ತೆ ಅಧಿಕಾರ ತರಲು ದೃಢ ಸಂಕಲ್ಪ ಮಾಡುತ್ತೇವೆ ಇದು ನಮ್ಮ ಪ್ರತಿಜ್ಞೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಇದೊಂದು ಐತಿಹಾಸಿಕವಾದಂತ ದಿನ ನನ್ನ ಪಾಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿಗರಿಗೆ ಮತ್ತು ಕನ್ನಡ ನಾಡಿನ ಮಹಾಜನತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂತ ಎಲ್ಲ ನನ್ನ ಪೂಜ್ಯ ಸ್ವಾಮೀಜಿಗಳಿಗೆ ಹಿರಿಯ ನಾಯಕರಿಗೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ನನ್ನ ಅಜ್ಜಯ್ಯನವರ ಕನ್ನಡ ನಾಡಿನ ಸಮಸ್ತ ಅರಗುರು ಶರಣಮೂರ್ತಿಗಳು ಮಠಾಧೀಶರು ಚರಣಕಮಲಗಳಿಗೆ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ವಧರ್ಮ ಸರ್ವಜಾತಿ ಗುರುಗಳಿಗೆ ಸರ್ವಧರ್ಮ ನಿಮ್ಮ ಆಶೀರ್ವಾದವನ್ನು ಮಾರ್ಗದರ್ಶನ ಸದಾ ನನಗೆ ಇರಲಿ ಅಂತ ಹೇಳಿ ನಾನು ಇವತ್ತು ತಮ್ಮನ್ನೆಲ್ಲ ನೆನೀತಾ ಇದ್ದೇನೆ ರಾಜ್ಯದ ರಾಷ್ಟ್ರೀಯ ನಾಯಕರಾದಂತ ಎಲ್ಲ ಹಿರಿಯರು ತಾವೆಲ್ಲ ಇಲ್ಲಿದ್ದೀರಿ ಇವತ್ತು ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂತ ವೇಣುಗೋಪಾಲ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಸಾಹೇಬರು ಎಸ್ ಆರ್ ಪಾಟೀಲ್ರವರು ಮಾಜಿ ಅಧ್ಯಕ್ಷಗಳಾದಂಥ ಪರಮೇಶ್ವರವರು ತೆಲಂಗಾಣದ ಅಧ್ಯಕ್ಷರಾದಂಥ ಉತ್ತಮ್ ಕುಮಾರ್ ರೆಡ್ಡಿಯವರು ರೆಹಮಾನ್ ಖಾನ್ ಸಾಹೇಬರು ದಿನೇಶ್ ಗುಂಡೂರಾಯರು ನಮ್ಮ ದೇಶಪಾಂಡೆ ಸಾಹೇಬರು ಮುನಿಯಪ್ಪ ಸಾಹೇಬರು ವೀರಪ್ಪ ಮೊಯ್ಲಿ ಸಾಹೇಬರು ನಮ್ಮ ವಿರೋಧ ಪಕ್ಷದ
मत नायक एस पाटी एस आर पाटील रवरु मूर जन कार्यदर्शी सलीम अहमद रवरु जारकिहोळी रवरु ईश्वर खंड्रे रवरु हरिप्रसाद रवरु रमेश कुमार रवरु एच के पाटील रवरु ಹೊರಗಡೆಯಿಂದ ಬಂದಂತ ನಮ್ಮ ಪಿಸಿಸಿ ಅಧ್ಯಕ್ಷರಂತ ಅಲ್ಗೇರಿ ಅವರು ನಮ್ಮ ಶೇಜನಾಥ್ ರವರು ಬಟ್ಟಿ ವಿಕ್ರಮಾದಿತ್ಯ ರವರು ಮತ್ತು ಬೋಸರಾಜ್ ರವರು ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶ್ರೀನಿವಾಸ್ ರವರು ಮತ್ತು ಇನ್ನ ಎಲ್ಲ ನಾಯಕರುಗಳು ಇವತ್ತು ಇದ್ದೀರಿ ಲಕ್ಷಾಂತ ಮಂದಿ ಇವತ್ತು ಎಲ್ಲ ಈ ಕಾರ್ಯಕ್ರಮವನ್ನೆಲ್ಲ ನೋಡ್ತಾ ಇದ್ದೀರಿ ನಿಮಗೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನ ಮಾಡಲಿ ಮತ್ತು ಇವತ್ತು ನನಗೆ ಈ ಪವಿತ್ರವಾದ ಸ್ಥಾನಕ್ಕೆ ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸವನ್ನ ಇಟ್ಟು ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಚರ್ಚೆಯನ್ನ ಮಾಡಿ ಸುದೀರ್ಘ ಚರ್ಚೆ ನಡೆಸಿ ಇವತ್ತು ನನಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಈ ನಂಬಿಕೆಯಿಂದ ಈ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಇದು ದೊಡ್ಡ ಅಧ್ಯಕ್ಷ ಸ್ಥಾನ ಜವಾಬ್ದಾರಿ ಅಂತ ನಾನು ತೆಗೆದುಕೊಳ್ತಾ ಇಲ್ಲ ಇದು ನನ್ನ ಒಬ್ಬ ಕರ್ತವ್ಯ ಇವತ್ತು ನಾನು ಒಬ್ಬ ಕಾರ್ಯಕರ್ತ ಅಂತ ಹೇಳಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ನಾನು ಅಧ್ಯಕ್ಷನಾದರೂ ಕೂಡ ನಾನೊಬ್ಬ ಮೊದಲಿಗೆ ಒಬ್ಬ ಕಾರ್ಯಕರ್ತ ನಾನು ಅಧ್ಯಕ್ಷ ಆದಿಂದ ನಾನು ಹೇಳ್ತಾ ಇದ್ದೇನೆ ಎಲ್ಲ ಕಿರಿಯರಲ್ಲೂ ಹೇಳಿದ್ದೇನೆ ನನ್ನ ವೈಯಕ್ತಿಕವಾದಂತಹ ರಾಜಕೀಯದ ನಾಯಕತ್ವದ ಬಗ್ಗೆ ನನಗೆ ನಂಬಿಕೆ ಇಲ್ಲ ನನಗೆ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇರುವನು ಐ ಬಿಲೀವ್ ಇನ್ ಕಲೆಕ್ಟಿವ್ ಲೀಡರ್ಶಿಪ್ ಇಟ್ ಈಸ್ ನಾಟ್ ಓನ್ಲಿ ಆಸ್ ವೇಣುಗೋಪಾಲ್ ಸೆಡ್ ಇಟ್ ಈಸ್ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಕ್ಯಾನ್ ಡೂ ಎನಿಥಿಂಗ್ ಆಲ್ ಆಫ್ ಅಸ್ ಹ್ಯಾಸ್ ಟು ಜಾಯಿನ್ ಟುಗೆದರ್ ನಾನು ಈಗ ತಾನೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನು ಕೊಟ್ಟರು ಯು ಹ್ಯಾವ್ ಟು ಟೇಕ್ ಎವ್ರಿ ಒನ್ ಟುಗೆದರ್ ಡಿ ಕೆ ಅಂತ ಹೇಳಿ Joining together is the beginning. Thinking together is the progress. Working together is the success. Jategooduvudu aarambha. Jategoodu yojisuvudu pragati. Jategoodu kelasa maadudu yashassu. Idaralli naanu namike iravanu. Sarkarad tattvada aaradhana mele. Ivattu naanu hinde ella kuda. Obba TAP CMS na sadasyanagi ittukondu. Obba vidyarthi nayakanagi ittukondu. ನಾನು ಕಾಲೇಜಿನಲ್ಲಿ ಪಿ ಯು ಸಿಯಲ್ಲಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿಯವರ ಪ್ರೇರಣೆಯಿಂದ ನಮ್ಮ ವೇಣುಗೋಪಾಲ್ ಸಾಹೇಬ್ರವರು ಹೇಳಿದಂಗೆ ಇಂದಿರಾ ಗಾಂಧಿಯವರು ಅವತ್ತಿನ ಕಾಲದಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ನಾಯಕ ಇದ್ದಾಗ ದೇವರಾಜ ಅರಸು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಅವಕಾಶಗಳು ನಿನಗೆ ಯಾವುದು ಸಿಕ್ಕುವುದಿಲ್ಲ ಅವಕಾಶಗಳನ್ನು ನೀನೇ ಸೃಷ್ಟಿ ಮಾಡಿಕೊಂಡು ನೀನೇ ಅದ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಅವಕಾಶಗಳನ್ನು ನೀನೇ ಕಲ್ಪಿಸ್ಕೊಡ್ಬೇಕು ಯುವ ಸಮುದಾಯ ಅವಕಾಶಗಳನ್ನು ಆಕರ್ಷಿಸಿ ಅದನ್ನ ಸದ್ಬಳಕೆ ಮಾಡಿಕೊಂಡು ಆ ಮೂಲಕ ನೀವು ಗುರಿಯನ್ನ ತಲುಪಬೇಕು ಅಂತೇಳಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶ್ರೀ ಡಿ ಕೆ ಶಿವಕುಮಾರನ ಪದಗ್ರಹಣ ಪ್ರತಿಜ್ಞಾ ಕಾರ್ಯಕ್ರಮದ ನೇರ ಪ್ರಸಾರ ಅಸೇಗೋಡಿ ಕೇಂದ್ರ ಮೈದಾನ ನಡೆದನು ಮೂಡದ ಮಾಜಿ ಅಧ್ಯಕ್ಷರು ಇಬ್ರಾಹಿಂ ಕೋಡ್ಜಾಲ್ ಬೊಕ್ಕ ಮಾಜಿ ಎಪಿಎಂಸಿ ಉಪಾಧ್ಯಕ್ಷರು ಮುತ್ತುಶೆಟ್ಟಿಯರು ತುಳರ್ ಬೆಳಗಾಯರು
उल्लाला ब्लॉक कांग्रेस अध्यक्षरु श्री संतोष कुमार शेट्टी केपीसीसी उस्तुवारी हबीब आली जिला कांग्रेस उस्तुवारी नीरज पाल तालूक पंचायत अध्यक्षरु मोहम्मद मोनू जिला कांग्रेस सदस्यरु श्रीनिवास शेट्टी उल्लाला ब्लॉक कांग्रेस प्रधान कार्यदर्शी रहमान कोडिचाल कोषाधिकारी पुरुषोत्तम अंचन संघटना कार्यदर्शी इकबाल सामनिगे ब्लॉक कांग्रेस सदस्यरु मोहम्मद अड्करे पडपो कुड्ल विधानसभा क्षेत्र सोशल मीडिया उस्तुवारी रॉबिन प्रीतम तालूक पंचायत सदस्य पद्मावती पूजारी कोणाजी ग्राम पंचायत अध्यक्ष नजर शाह पटोरी माजी अध्यक्ष शौकत अली अच्युत गट्टी श्रीमती चंचलाक्षी चंद्रहास इकबाल प्रेमदास अब्दुल कादर अड्करे पडपो गुलाबी शोभा कांग्रेस प्रमुख सुलेमान हाजी माधव पूजारी वाजी टेलिस बेनेट कादर टीएस अबू थ्री स्टार ಈಚಿತಿ ಪ್ರಮುಖರು ಪಾಲ್ಪಡೆದಿತ್ತೇರ ಒಂದುವೇ ಪೊರ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ರಾಜ್ಯದ ಕಾಂಗ್ರೆಸ್ ಪೀರ ಅಧಿಕಾರಗ ಕನಪನ ದೃಢ ಸಂಕಲ್ಪ ಮಲ್ಪ ಸಮಾಜದ ಸೌಹಾರ್ದತೆ ಮೂಡಿಸಾರೆ ಪಕ್ಷದ ಸಂವಿಧಾನ ತತ್ವ ಸಿದ್ಧಾಂತ ಜಾತ್ಯಾತೀತ ನಿಲುವು ಒಕ್ಕ ಸಾಮಾಜಿಕ ನ್ಯಾಯಾಲಯನ ಜಾರಿ ಕನಯರೆ ಸತತವಾದ ಶ್ರಮಿಸಾವಂದು ಸಾಮೂಹಿಕ ಪ್ರತಿಜ್ಞೆ ಮಲ್ತೇರ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ತೆರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಸ್ಯೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1999 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಧನ್ಯವಾದಗಳು.
ಆಗಬೇಕು ಅಂತ ಹೇಳಿ ಯೋಜನೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಯಾರು ಕೂಡ ಇಷ್ಟು ದೊಡ್ಡದಾದಂತ ಪರಿಕರ್ಮ ಇರಲಿಲ್ಲ ಈಗ ಆಗ್ತದೆ. ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದವ್ರನ್ನ ನಾನು ಇಬ್ಬರನ್ನ ಸಮಾಜದಲ್ಲಿ ಸೌಹಾರ್ದತೆ ಸಮಾನತೆ ಮೂಡಿಸಲು ಪಕ್ಷದ ಸಂವಿಧಾನ ತತ್ವ ಸಿದ್ಧಾಂತ ಜಾತ್ಯತೀತ ನಿಲುವು ಮತ್ತು ಸಾಮಾಜಿಕ ನ್ಯಾಯಗಳನ್ನ ಜಾರಿ ತರಲು ಸತತವಾಗಿ ಶ್ರಮಿಸುತ್ತೇನೆ. ಪಕ್ಷ ನನಗೆ ಒಪ್ಪಿಸಿರುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಆಧಾರಿತ ಪಕ್ಷವನ್ನಾಗಿ ಪರಿವರ್ತಿಸಲು ಶಕ್ತಿ ಮೀರಿ ದುಡಿಯುತ್ತೇನೆ. ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ನಮ್ಮ ಪಕ್ಷವನ್ನ ಮತ್ತೆ ಅಧಿಕಾರ ತರಲು ದೃಢ ಸಂಕಲ್ಪ ಮಾಡುತ್ತೇವೆ. ಇದು ನಮ್ಮ ಪ್ರತಿಜ್ಞೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ದೆನ್ ಓನ್ಲಿ ದಿ ಬೂತ್ ವಿಲ್ ಬಿ ಸ್ಟ್ರೆಂಥನ್ಡ್. ಅವರಿಗೆ ನಾವು ಶಕ್ತಿ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಇದಕ್ಕೆ ಈಗಾಗಲೇ ನಾನು ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ನಾನು ತಮಗೆಲ್ಲ ಕೇಳೋದು ಇಷ್ಟೇ, ಇವತ್ತು ಈ ಪಕ್ಷ ನಾವೆಲ್ಲ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿಗಳು ಆದರೂ ಕೂಡ ಕಾರ್ಯಕ್ರಮವನ್ನು ನಾವು ರೂಪಿಸೋಣ. ನಾನು ಏನೇ ತೀರ್ಮಾನವನ್ನು ಮಾಡಿದ್ರು ಕೂಡ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಯಾವ ಧರ್ಮ ಜಾತಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇರುವುದು ಕಾಂಗ್ರೆಸ್ ಧರ್ಮ, ಕಾಂಗ್ರೆಸ್ ಜಾತಿ, ಕಾಂಗ್ರೆಸ್ ಗುಂಪು ಅನ್ನೋದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಹೆಜ್ಜೆ ಹಾಕ್ಬೇಕು. ಮೊನ್ನೆ ತಾನೇ ಇನ್ನೊಂದು ಭಾಷಣ ಮಾಡ್ಬೇಕು, ನಾನು ಹೇಳಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಇತಿಹಾಸದ ಪಕ್ಷದ ಸದಸ್ಯ, ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಕಾಂಗ್ರೆಸ್ ಮ್ಯಾನ್. ನೀವು ಯಾರು ಲಕ್ಷಾಂತರ ಮಂದಿ ಕಾಯ್ತಾ ಇದ್ದೀರಿ. ಈ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಉಳ್ಳಂತ ಈ ಸ್ವಾತಂತ್ರ್ಯ ತಂದುಕೊಟ್ಟದ ಪಕ್ಷದ ಸದಸ್ಯರು, ತ್ಯಾಗದ ಸಂಕೇತದ ಸದಸ್ಯರು ಅಷ್ಟೇ. ಬಿಜೆಪಿಯವರು ಹಾಕೊಳ್ಳಿಕ್ಕೆ ಸಾಧ್ಯನಾ? ಚಂದಾದವರು ಹಾಕೊಳ್ಳಿಕ್ಕೆ ಸಾಧ್ಯನಾ? ಮೊನ್ನೆ ಬಿ ಎಸ್ ಶಂಕರ್ ಹೇಳ್ತಾ ಇದ್ರು, ನಮ್ಮ ಹಳ್ಳಿಗಳಲ್ಲಿ ಯಾವ ಒಬ್ಬ ಕಾರ್ಯಕರ್ತ ಏನಾದ್ರು ಮರಣ ಆಯ್ತು ಅಂತಂದ್ರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು, ಜಿಲ್ಲಾ ಕಾಂಗ್ರೆಸ್ ಅವರು ಹೋಗಿ ಈ ಬಾವುಟವನ್ನು ಅವನ ಧ್ವಜ ಅವನ ಮೈ ಮೇಲೆ ಹಾಕಿ ಅವನಿಗೆ ನಮಸ್ಕಾರ ಹೇಳಂತ ಕೆಲಸ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ. ಇದಕ್ಕೋಸ್ಕರ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ವ್ಯಕ್ತಿ ಪೂಜೆಯನ್ನ ನಾವು ಬಿಡೋಣ, ಪಕ್ಷದ ಪೂಜೆ ಮಾಡೋಣ. ನನಗೆ ಯಾರು ಹಿಂಬಾಲಕರು ಬೇಡ, ನನಗೆ ಯಾವ ಹಿಂಬಾಲಕರನ್ನು ಬೇಡ. ಯಾವ ಹಿಂಬಾಲಕರನ್ನು ಎಷ್ಟು ಜನ ಬೇಕಾದ್ರೂ ಬೆಳೆಸುವಂತ ಅವಕಾಶ ಬಿಡುತ್ತೆ. ನನಗೆ ನಂಬಿಕೆ ಇಲ್ಲ. ನಮ್ಮ ನರಳನ್ನು ನಾವು ನಂಬಕ್ ಆಗ್ತಾ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜಕಾರಣ 20-30 ವರ್ಷ ಅನೇಕ ನಾಯಕರುಗಳನ್ನ ತಯಾರು ಮಾಡಿ ಏನೇ